ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತಾಗ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಬಂಡಿ. ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಬೆಳಗಿನ ಜಾವದ ಶುಭೋದಯಗಳು. ಇವಾಗ ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾಯಿದ್ದೀರಾ? ಸಾಗರದಲ್ಲಿದ್ದೀನಿ. ಮಂಡ್ಯದಿಂದ ಬಂದು ನೆನ್ನೆ ಸ್ಟೇ ಆದೆ. ಸಾಗರ ಮಂಡ್ಯಕ್ಕೆ 327 ಕಿಲೋಮೀಟರ್ ಆಗುತ್ತೆ. ಕಾರಣ ಏನಂದರೆ ಜೋಗ್ ಫಾಲ್ಸ್ ನೋಡಬೇಕು ಅಂತ ಬಂದೆ. ಜೋಗ್ ಫಾಲ್ಸ್ ನಂತರ ಬೇರೆ ಇನ್ನೂ ಏನೇನೋ ಪ್ಲ್ಯಾನ್ ಇದೆ, ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಜೋಗ್ ಫಾಲ್ಸ್ಗೆ ಹೋಗ್ತಾ ಇರೋದು ಸಾಗರದಿಂದ. ಸಾಗರದಿಂದ ಜೋಗ್ ಫಾಲ್ಸು 37 ಕಿಲೋಮೀಟರ್ ಆಗುತ್ತೆ, 37-40 ಕಿಲೋಮೀಟರ್ ಆಗುತ್ತೆ ಅಂದ್ಕೊಳ್ಳಿ. ನಿಮಗೆ ಸಾಗರಕ್ಕೆ ಬಂದರೆ ಉಳ್ಕೊಳ್ಳೋಕ್ಕೆ ಒಳ್ಳೊಳ್ಳೆ ಹೋಟ್ಲುಗಳಿದ್ದಾವೆ, ದೊಡ್ಡ ದೊಡ್ಡ ಹೋಟ್ಲುಗಳೇ ಇದ್ದಾವೆ ಸಾಗರದಲ್ಲಿ, ಏನು ಕಡಿಮೆ ಹೋಟ್ಲಿಲ್ಲ. ಅದರಲ್ಲಿ ಈ ಹೋಟ್ಲು ಚೆನ್ನಾಗಿದೆ, ಚೀಪಾಗೂ ಇದೆ, ಸಿಂಗಲ್ಲು 600 ರೂಪಾಯಿಗೆ ತೊಗೊತಾರೆ. ಓಷನ್ ಕಂಫರ್ಟ್ ಅಂತ ಈ ಹೋಟ್ಲ್ ಹೆಸರು. ಜೋಗ್ ಫಾಲ್ಸ್ಗೆ ಹೋಗೋ ಪಕ್ಕನೇ ಇದೆ ಈ ಹೋಟ್ಲು, ಮತ್ತು ಸುನಿ ಟಪಾಕ್ ಅಂತ ಪಕ್ಕದಲ್ಲೇ ಇದೆಯಲ್ಲ, ಹೋಗ್ಬೋದು ಅಂತ ಈ ಹೋಟ್ಲಲ್ಲೇ ಉಳ್ಕೊಂಡೆ. ಓಕೆ, ಹೋಗೋಣ ಬನ್ನಿ, ನನ್ನ ಮೋಟೋ ವ್ಲಾಗ್ ವ್ಯೂ ಪಾಯಿಂಟ್ ಸಿಗ್ತೀನಿ. ಬನ್ನಿ ಹೋಗೋಣ ಸಾಗರದಿಂದ ಜೋಗ್ ಫಾಲ್ಸ್. 37 ಕಿಲೋಮೀಟ್ರು. ಕೆರೆ ಕೆರೆ ಮಧ್ಯ ಫೌಂಟೇನು, ಮೂರು ಕಡೆ ಮಾಡಿದ್ದಾರೆ ಆ ಥರ. ಈ ಕಡೆ ಫುಲ್ ಪಾರ್ಕ್ ಐತೆ, ಇಲ್ಲಿಗೆಲ್ಲ ಇದೇ ಫಸ್ಟ್ ನಾನು ಬರ್ತಾ ಇರೋದು. ಇನ್ನು ಮುಂದೆ ನಾನು ಏನೇನು ನೋಡ್ತೀನೋ ಬಸ್ಸಲ್ಲೂ ಬಂದಿಲ್ಲ, ಇದೇ ಫಸ್ಟ್ ಬರ್ತಾ ಇರೋದು. ಜೋಗ ಜಲಪಾತ 29 ಕಿಲೋಮೀಟ್ರ್ ಅಂತ ಇಲ್ಲ ಐತೆ, ಇದಕ್ಕಿಂತ 1 ಕಿಲೋಮೀಟ್ರಿಂದ 27 ಅಂತಿತ್ತು. ಹಂಗಾಗಿ ಇಲ್ಲೇನು ತೋರಿಸುತ್ತೆ ಅದೇ ರೈಟ್ ಅಂತ ಅಂದ್ಕೊಂಡು ಹೋಗ್ಬೇಕಷ್ಟೇ. ಸಾಗರ ಸಿಟಿ ಇಲ್ಲಿವರೆಗೂ ಇದೆ ಗುರು. ನಾನು ಅದೇ ಹೋಟ್ಲ್ ರೂಮ್ ಮಾಡ್ಕೊಂಡಿದ್ನಲ್ಲ, ಅದು ಎಂಟ್ರೆನ್ಸ್ ಅಷ್ಟೇ, ನಾವು ಒಳಗೆಲ್ಲ ಬರಲೇ ಇಲ್ಲ ರಾತ್ರಿ. ಇನ್ನು 2 ದಿನ ಆದಮೇಲೆ ಇಲ್ಲಿ ಯಾವುದೋ ಒಂದು ಜಾತ್ರೆ ನಡೆಯುತ್ತಂತೆ, ದೊಡ್ಡ ಜಾತ್ರೆ, ಮಾರಿ ಜಾತ್ರೆ ಅಂತೇನೋ ಅಂತಿದ್ರು. ಆಟೋದವ್ರನ್ನ ರೂಮ್ ಬಗ್ಗೆ ಕೇಳಿದೆ, ಹಂಗಾಗಿ ಅವರು ಇನ್ನು 2 ದಿನ ಜಾತ್ರೆ ಮುಗಿಸ್ಕೊಂಡೆ ಹೋಗಿ ದೊಡ್ಡ ಜಾತ್ರೆ ಅಂದರು. ಇಷ್ಟೊಂದೆಲ್ಲ ಟೈಮು ಇರೋಲ್ಲ, ಮತ್ತು ಜಾತ್ರೆಗಳಲ್ಲಿ ಜನ ಇರ್ತಾರೆ, ನಮಗೆ ಜನ ಕಂಡ್ರೆ ಆಗಲ್ಲ. ಜನ ಕಂಡ್ರಾಗಲ್ಲ ಮೀನ್ಸ್ ತುಂಬ ಜನ ಇರೋ ಕಡೆ ಹೋಗಲ್ಲ, ಕಾಲೆಲ್ಲ ಕುಳ್ದಾಕ್ಬಿಡ್ತಾರೆ ಪಚ ಪಚ ಅಂತ, ಉಸಿರಾಡೋಕ್ಕಾಗಲ್ಲ. ಜನ ಇರೋ ಜಾಗ ಅಂದರೆ ಥಿಯೇಟ್ರ್ ಒಂದೇ ಹೋಗ್ತಿದ್ದೀನಿ ನಾನು, ಥಿಯೇಟ್ರ್ ಬಿಟ್ಟರೆ ಇನ್ಯಾವ ಜಾಗಕ್ಕೂ ಹೋಗ್ತಾ ಇರಲಿಲ್ಲ ಜನ ಇದ್ದರೆ. ನಿಮಗೊಂದು ಗುಡ್ ನ್ಯೂಸ್ ಹೇಳಲಾ, ನನ್ನ ಗಾಡಿ ಮೈಲೇಜ್ ಎಷ್ಟು ಕೊಡ್ತೈತೆ ಅಂತ ತಿಳ್ಕೊಬಿಟ್ಟೆ. 1 ಲೀಟ್ರಿಗೆ ಚೆಕ್ ಮಾಡಲಿಲ್ಲ, ಫುಲ್ಲು ಟ್ಯಾಂಕಿಗೆ ಚೆಕ್ ಮಾಡಿದೆ. ಮಂಡ್ಯ ಟು ಸಾಗರ ಬರಬೇಕಾದ್ರೆ ಫುಲ್ ಟ್ಯಾಂಕು ಖಾಲಿ ಆದಾಗ ಚೆಕ್ ಮಾಡಿದ್ದು. 287 ಕಿಲೋಮೀಟ್ರು ಫುಲ್ಲು ಟ್ಯಾಂಕ್ಗೆ, 12 ಲೀಟ್ರಿಗೆ 287 ಕಿಲೋಮೀಟ್ರು, 1 ಲೀಟ್ರಿಗೆ ಎಷ್ಟು ಕೊಡ್ತಾನೆ? ನಾನು ಸ್ವಲ್ಪ ಮ್ಯಾಕ್ಸಲ್ಲಿ ವೀಕು, ಕ್ಯಾಲ್ಕುಲೇಟ್ ಮಾಡೋಕ್ಕೆಲ್ಲ ಟೈಮ್ ಇಲ್ಲ. ಈಗ ಏನು ಕೊಡ್ತಾವನ, ಒಂದು 25 ಕೊಡ್ತಾವನ, 24 ಕೊಡ್ತಾವನ? ಜಾಸ್ತಿ ಕೊಡ್ತಾ ಇದೆಯಾ ಬಿಡ ಮಗ, ನನ್ನನ್ನು ಉದ್ಧಾರ ಮಾಡ್ಬಿಡ್ತೀಯ? ಸ್ವಲ್ಪ ಜಾಸ್ತಿ ಕೊಡಮ್ಮ, ಒಂದು 2-3 ಜಾಸ್ತಿ ಕೊಡು. ಏನು ಗೊತ್ತಾ, 60-70 ಹೋದರೆ ಕೊಡ್ತಾನೆ, ಒಂದು 28-29 ಕೊಡುತ್ತೆ. ಆದರೆ ನಾನು 110-120 ಈ ರೀತಿನೇ ಇರ್ತೀನಿ ಅಲ್ವಾ, ಕರು ಬಂದಾಗಲೇ ನನಗೆ ಗೊತ್ತಾಗೋದು ಏಯ್ 90 ಹೋಗ್ತಾ ಇದ್ದೀನ ಅಂತ. ಹಂಗಾಗಿ ನಾನು ಅಂದರೆ ರೈಡರು, ಗಾಡಿ ಓಡಿಸೋರು ಯಾವೊಂದು ಮಿತಿಯಲ್ಲಿ ಗಾಡಿನ ಓಡಿಸ್ತಾರೆ? ಚಿರತೆಯ ವೇಗ 140 ಕಿಲೋಮೀಟ್ರ್ ಅಂತ ಹಾಕ್ಸ್ಬಿಟ್ಟಾಗಲೇ ಇದು ತಲೆ ಕೆಟ್ಟೋಯ್ತು ಇದಕ್ಕೆ, ಏ ಬಿಡುಗರು ನಂದು 140 ಕಿಲೋಮೀಟ್ರ್ ವೇಗ ಅಂತ ಅಂದ್ಬಿಟ್ಟು ಸೊಯ್ 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 ಅಂತ ಹೋಗ್ತಾನೆ ಇರ್ತಾನೆ. ನೀವೆಲ್ಲ ಒಂದು ಮಿತಿ ಹಾಕ್ಸ್ಕೊಬಿಡಿ, ಅಲ್ಲಿ ಬರ್ಕೋಬಿಡಿ. ಚಿರತೆಯ ವೇಗ ಅಲ್ಲ, ಈ ಗಾಡಿಯ ವೇಗ 60 ಕಿಲೋಮೀಟರ್ ಅಷ್ಟೇ ಅಂತ, ಅವಾಗ ಗಾಡಿ ಮೈಲೇಜ್ ಕೊಡುತ್ತೆ, ನೀವು ಒಂದು ಕಂಟ್ರೋಲಲ್ಲಿ ಇರ್ತೀರ. ಈ ಕಡೆ ರೋಡ್ಗಳು ನೋಡಿದ್ರು, ಮನೆಗಳು ನೋಡಿದ್ರು, ಹೆಂಗೈತೆ? ಇಲ್ಲೇನೋ ಅಕ್ಕಪಕ್ಕ ಮನೆ ಐತೆ, ನಿನ್ನೆ ಬಂದೆ, ಒಂದು ಮನೆ ಬಿಟ್ಟರೆ ಇನ್ನೊಂದು ಮನೆ 1 ಕಿಲೋಮೀಟರ್ ದೂರ, ಫುಲ್ ಕಾಡು ಅಲ್ಲಿವರೆಗೂ. ಇಲ್ಲೇನೋ ಪರವಾಗಿಲ್ಲ, ನಮ್ಮ ಥರನೇ ಐತೆ, ರೋಡು ಕೂಡ ನಮ್ಮ ಥರನೇ ಐತೆ. ಶಿವಮೊಗ್ಗ ಅಂದರೆ ಫುಲ್ಲು ಎಲ್ಲ ಮಲೆನಾಡು ಅಂತ ಅಂದ್ಕೊಬಿಡ್ತೀವಿ, ಅರ್ಧ ಭಾಗ ನಮ್ಮ ಥರನೂ ಐತೆ, ಅರ್ಧ ಭಾಗ ಮಲೆನಾಡು ಥರನೂ ಐತೆ. ನೋಡಿ, ಇಲ್ಲಿನ ಫೇಮಸ್ ಮಲೆನಾಡು ಗಿಡ್ಡ, ನಮ್ಮಲ್ಲಿ ಹಳ್ಳಿಕಾರ ಹೆಂಗೋ ಅಲ್ಲಿ ಮಲೆನಾಡು ಗಿಡ್ಡ ಹಂಗೆ. ನೀವು ಶಿವಮೊಗ್ಗ ಮಲೆನಾಡು ಒಳ್ಳೆ ಪ್ರಕೃತಿ ಆ ಸೊಬಗು, ಒಳ್ಳೆ ಪ್ರಕೃತಿ, ಒಳ್ಳೆ ಗಾಳಿ ಇವೆಲ್ಲ ಅಂತ ಅಂದ್ಕೋಬೋದು. ಆದರೆ ಮಲೆನಾಡಲ್ಲಿ ಇರೋರು ಗೊತ್ತು ಮಲೆನಾಡಲ್ಲಿ ಯಾವ ರೀತಿ ಒಂದು ವ್ಯತ್ಯಾಸ ಆಗ್ತಾಯಿದೆ ಪ್ರಕೃತಿಯಲ್ಲಿ ಅಂತ.
ಸುತ್ತ ನಾವೇನು ನೋಡ್ತಿದ್ವಿ ಎಲ್ಲ ಹೊಂಟೋಯ್ತು, ಅಲ್ಲೈತು ನೋಡಿ ಈ ಮರಗಳೆಲ್ಲ ಅರ್ಕಲೆಸ್ ಮರಗಳು, ಯಥೇಚ್ಛ ಪ್ರಮಾಣದಲ್ಲಿ ಅಂದರೆ ತುಂಬ ಪ್ರಮಾಣದಲ್ಲಿ ಇದೇ ಮರಗಳೈತೆ. ಯಾವುದೇ ಒಂದು ವಸ್ತು ಅಂದರೆ ಯಾವುದೇ ಒಂದು ಜಾತಿ ಗಿಡ ಆ ಒಂದು ದೊಡ್ಡ ಪ್ರಮಾಣದಲ್ಲಿ ಇರಬಾರ್ದು. ಮೊದಲನೇದಾಗಿ ನೀಲಗಿರಿ, ಅಕೇಶಿಯಾ ಇಂಥ ಮರಗಳು ಡೇಂಜರು ಭೂಮಿಗೆ ಮತ್ತು ಪ್ರಕೃತಿಗೆ. ಅಂದರೆ ಜಾಸ್ತಿ ಪ್ರಮಾಣದಲ್ಲಿದ್ದರೆ, ಅವು ತನ್ನ ಮಿತಿಯನ್ನು ಮೀರಿ ಜಾಸ್ತಿ ಪ್ರಮಾಣದಲ್ಲಿ ಇದ್ದಾಗ ಡೇಂಜರ್ ಆಗುತ್ತೆ. ಅದರ ಮಿತಿಯೊಳಗಿದ್ದರೆ ಅದು ಡೇಂಜರ್ ಆಗಲ್ಲ. ಅದರ ಮಿತಿನ ಮೀರಿದ್ದು ಯಾವಾಗ ಅಂದರೆ ಮನುಷ್ಯನ ಹಸ್ತಕ್ಷೇಪ ಬಂದಾಗ. ಅಂದರೆ ಮನುಷ್ಯ ಯಾವಾಗ ತಾನು ಕಮರ್ಷಿಯಲಾಗಿ ಅರ್ನಿಂಗ್ ಮಾಡೋ ಉದ್ದೇಶದಿಂದ ಆ ಮರಗಳನ್ನ ನೆಡ್ತಾ ಬಂದ, ಅವಾಗ ಇಲ್ಲಿದ್ದ ಹಳೆ ಮರಗಳೇನಿತ್ತು, ಪ್ರಾಕೃತಿಕವಾಗಿ ಸಹಜವಾಗಿದ್ದ ಮರಗಳೇನಿತ್ತು ಅದೆಲ್ಲ ಹೊಂಟೋಯ್ತು. ಈಗ ಬರೀ ಅಕೇಶಿಯ ನೀಲಗಿರಿ ಇವೇ ತುಂಬಿಕೊಂಡೈತೆ. ಹಂಗಾಗಿ ಡೇಂಜರ್ ಆಗುತ್ತೆ, ನೀರು ಸಿಗಲ್ಲ ಭೂಮಿಲಿ, ಅಂತರ್ಜಲ ವಾಟರ್ ಲೆವೆಲ್ ಕಮ್ಮಿ ಆಗುತ್ತೆ, ಅದಾದ ನಂತರ ಪ್ರಕೃತಿಗೆ ಒಳ್ಳೆಯದಲ್ಲ ಅದು, ಬೇರೆ ಮರಗಳು ಬೆಳೆಯಕ್ಕೆ ಬಿಡಲ್ಲ ಇವು. ಈ ರೀತಿ ತುಂಬ ವ್ಯತ್ಯಾಸಗಳಾಗಿದೆ ಶಿವಮೊಗ್ಗದಲ್ಲೂ ಕೂಡ. ಚೂರಿಕಟ್ಟೆ, ಚೂರಿಕಟ್ಟೆ 1 ಕಿಲೋಮೀಟರ್ ಅಂತೆ ಗುರು. ಚೂರಿಕಟ್ಟೆ ಅಂದರೆ ನೆನಪಾಗೋದೇನು ಹೇಳಿ, ಸಿನಿಮಾ ನೋಡಿದ್ದು ಚೂರಿಕಟ್ಟೆ, ಬೆಂಗಳೂರಲ್ಲಿ ನೋಡಿದ್ದು ಆ್ಯಕ್ಚುಲಿ. ಅವಾಗ ನಾನು ಅಲ್ಲೇ ಇದ್ದೆ ಕೆಲಸ ಮಾಡಿಕೊಂಡು, ಅದು ನೆನಪಾಗುತ್ತೆ. ಏನು ಸಖತ್ತಾಗಿತ್ತು ಸಿನಿಮಾ, ನನಗೆ ಇಷ್ಟ ಆಯಿತು ಅದು. BGM ಅಂತೂ ಸರಿಯಾಗಿತ್ತು ಆ ಸಿನಿಮಾದಲ್ಲಿ. ಬನ್ನಿ ಚೂರಿಕಟ್ಟೆಗೆ ಹೋಗ್ಬಿಡೋಣ. ಚೂರಿಕಟ್ಟೆ, ಚೂರಿಕಟ್ಟೆಲ್ಲೇ ತಗೋದ್ರೆ ಗೊತ್ತಿಲ್ಲ, ಹೆಸರು ಮಾತ್ರ ತೊಗೊಂಡವ್ರೇನೋ ಅಂದ್ಕೋತೀನಿ. ಮಾತ್ರ ಇದೇ ನೇಚರಲ್ಲಿ ತೆಗ್ದಿರೋದು, ಇದೇ ಆ್ಯಂಬಿಯನ್ಸೇ ಇತ್ತು. ಉತ್ತರ ಕನ್ನಡ ಜಿಲ್ಲೆ ಇದು, ಸ್ವಾಗತ. ಆಲ್ರೆಡಿ ಬೋರ್ಡ್ ಇತ್ತಲ್ಲ, ಕ್ಯಾಮ್ರಾ ಆನ್ ಆಗಿರಲಿಲ್ಲ. ಉತ್ತರ ಕನ್ನಡ ಜಿಲ್ಲೆಗೆ ಸ್ವಾಗತ. ಹಾಂ, ಕಾರವಾರ, ಆಮೇಲೆ ತಿರ್ಗಾ ಶಿವಮೊಗ್ಗ ಹೋಗ್ತೀನಿ ನಾನು, ಜೋಗ್ ಫಾಲ್ಸ್ಗೆ ಇರ್ಬೋದು. ಸಾಗರ ಟು ಜೋಗ್ ಫಾಲ್ಸ್ ಹೋಗಬೇಕಾದ್ರೆ ನಿಮಗೆ ಸಿಕ್ಕಾಬಟ್ಟೆ ಲಾಡ್ಜ್ಗಳು ಸೈಡಲ್ಲಿ ರೂಮ್ಗಳು ಸಿಗುತ್ತೆ, ಏನು ಸಿಗಲ್ಲ ಅಂತ ಅಂದ್ಕೋಬೇಡಿ. ಸಾಗರದಲ್ಲೇ ಸ್ಟೇ ಮಾಡಬೇಕು ಅಂತ ಅಂದ್ಕೋಬೇಡಿ. ಲೇಟ್ ನೈಟ್ ಆಗಿತ್ತು ಅಂದರೆ ಸ್ಟೇ ಆಗಿಬಿಡಿ ಸಾಗರದಲ್ಲೇ, ಸಾಗರದಿಂದ ಮುಂದಕ್ಕೆ ಬರೋಕ್ಕೆ ಹೋಗಬೇಡಿ. ಇನ್ನೂ ಟೈಮ್ ಐತೆ, ಒಂದು 6 ಗಂಟೆ 7 ಗಂಟೆ ಈ ಥರ ಟೈಮ್ ಐತೆ ಅಂತಂದರೆ ಇಲ್ಲೂ ಎಲ್ಲರೂ ಸ್ಟೇ ಆಗ್ಬೋದು, ರೂಮ್ಗಳು ಇರ್ತವೆ ನೋಡಿ. ಇವೆಲ್ಲ ರೂಮ್ಗಳೇನೆ ಇವೆಲ್ಲ. ಜೋಗ್ ಫಾಲ್ಸ್ ಇನ್ನು 8 ಕಿಲೋಮೀಟರ್ ಅಂತ ಬರ್ದೈತೆ, ಇಲ್ಲಿ ನೋಡಿದ್ರೆ 14 ಕಿಲೋಮೀಟರ್ ಅಂತ ತೋರಿಸ್ತೈತೆ. ಯಾವುದು ನಂಬಬೇಕು ನೋಡಿ. ಅರಮನೆ ಲಾಡ್ಜ್, ಅರಮನೆ ಲಾಡ್ಜ್ ಅಂತೆ. ಅರಮನೆ ಥರ ಇರುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಲಾಡ್ಜ್ ಹೆಸರು ಅರಮನೆ. ಅವಳ ಹೆಸರು ಸರಸ್ವತಿ, ಅವಳಿಗೆ ಓದೋಕ್ಕೆ ಬರಲ್ಲ, ವಿದ್ಯೆನೇ ಇಲ್ಲ, ತಲೆಗೆ ಹತ್ತಲ್ಲ. ಅವನ ಹೆಸರು ಕುಬೇರ, ಅವ್ನು ನೋಡಿದ್ರೆ ತಟ್ಟೆ ಇಟ್ಕೊಂಡಿರ್ತಾನೆ ಭಿಕ್ಷೆ ಬೇಡ್ತಾ. ಈ ಥರ ಹೆಸರಿಗೂ ಅವ್ರು ಮಾಡೋ ಕೆಲಸಕ್ಕೂ ಸಂಬಂಧ ಇರಲ್ಲ, ಹಂಗೆ ಆ ಹೋಟ್ಲಿಗೂ ಅದ್ರ ಹೆಸರಿಗೂ ಸಂಬಂಧ ಇಲ್ಲದೆ ಇರ್ಬೋದು ಗೊತ್ತಿಲ್ಲ. ಇಲ್ಲೊಂದಿದೆ ನೋಡಿ, ಹಿಲ್ ವ್ಯೂ ಹೋಮ್ ಸ್ಟೇ. ಏನು ಬರ ಇಲ್ಲ ಗುರು ಬಾಗ್ರು, ನೈಟ್ 8 ಗಂಟೆ 9 ಗಂಟೆ ಆದರೂ ಬಂದು ಬಾಗಿಲು ತಟ್ಬೋದು. ಹೋಮ್ ಸ್ಟೇಗಳದು ರೂಮ್ಗಳದು ಜಾಗ ಕೊಡ್ತಾರೆ ಮಲಿಕೊಳ್ಳೋಕ್ಕೆ ನೋಡಿಗರು. ಬೆಟ್ಟ ಇಳಿತಾ ಇದ್ದೀನಿ. ಇದು ಘಟ್ಟ ಅಂತಾರೆ. ಈಗ ನಾನು ಬೆಟ್ಟ ಇಳಿತಾ ಇದ್ದೀನಿ, ಆದರೆ ನನಗೆ ಯಾವ ಬೆಟ್ಟನೂ ಕಾಣಿಸ್ಲಿಲ್ಲ. ಇದನ್ನು ಘಟ್ಟ ಅಂತಾರೆ ಅಂತ ಅನ್ಕೋತೀನಿ. ಈ ಚಾರ್ಮುಡಿ ಘಾಟ್ಗಳು, ಹಾಂ ಆ ಥರ ಘಾಟ್ಗಳು ಅಂತಾರೆ ಅನ್ಕೋತೀನಿ. ಓ ಏನೋ ಬೀಳ್ತು ನೋಡಿ, ಬೇರೆಯವ್ರದ್ದೇನೇ ಉದುರಿದ್ರು ನಮ್ಗೆ ಗೊತ್ತಾಗುತ್ತೆ, ನಮ್ಮದು ನಮ್ಮ ಗಾಡಿಯಿಂದ ಏನು ಉದುರಿದ್ರು ಗೊತ್ತಾಗಲ್ಲ. ಜೋಗ ಜಲಪಾತ, ವಿಶ್ವವಿಖ್ಯಾತ ಜೋಗ ಜಲಪಾತಕ್ಕೆ ಸುಸ್ವಾಗತ. ವೆಲ್ಕಮ್ ಟು ಜೋಗ್ ಫಾಲ್ಸ್. ಬಂದ್ಬಿಟ್ಟೆ ಗುರು ಜೋಗ್ ಫಾಲ್ಸ್ಗೆ. ಅಣ್ಣನೇ ವೆಲ್ಕಮ್ ಮಾಡಿದ್ದು ಫಸ್ಟ್ ನನ್ನ. ಅಣ್ಣ ನಿಂತ್ಕೊಂಡೇ ವೆಲ್ಕಮ್ ಮಾಡ್ತವ್ರೆ. ಹಾಯ್, ನೀವೆಲ್ಲ ಏನು ಹಿಂಗೆ ನಿಂತಿರ್ತೀರಾ, ಯಾರ್ಯಾರು ಬರ್ತಾರೆ ಹೋಗ್ತಾರೆ ಅಂತ ನೋಡಿಕೊಂಡು. ಇಲ್ಲಿಂದ ನೋಡ್ಗಳು ಏನು ಸಖತ್ತಾಗಿ ಕಾಣುತ್ತೆ. ಇಲ್ಲೆಲ್ಲ ನಿಂತ್ಕೋಬೋದಾ? ಬೈಕ್ ನಿಂತ್ಕೋಬೋದು, ಕಾರ್ ನಿಂತ್ಕೋಬಾರ್ದು. ಏನು ಗುರು ಏನು ಸಖತ್ತಾಗಿ ಕಾಣ್ತೈತಲ್ಲ, ಬೆಟ್ಟ ಬೆಟ್ಟಗಳ ಮಧ್ಯೆ ನೀರು ಸೀ ಟಬಕ್ ಅಂತ ಹಿಂಗೆ ಹೋಗ್ತೈತಾ, ಹಿಂಗೆ ಬರ್ತೈತಾ, ಒಂದು ಗೊತ್ತಾಗ್ತಲ್ಲ, ಹಿಂಗೆ ಹೋಗ್ತೈತೆ. ಜೋಗ್ ಫಾಲ್ಸ್ ನಮ್ಗೆ ಯಾವಾಗ ಗೊತ್ತಾಯ್ತು ಗೊತ್ತಾ ನಿಮಗೆ? ಸಿನಿಮಾಯಿಂದನೇ ಗೊತ್ತಾಗಿದ್ದು, ಯಾವ ಪಾಠದಿಂದನೂ ಗೊತ್ತಾಗಲಿಲ್ಲ. ಪಾಠದಿಂದ ಗೊತ್ತಾಗಿರ್ಬೋದು, ಆದರೆ ಸಿನಿಮಾಯಿಂದನೇ ಮನಸ್ಸು ಕುಂತಿರೋದು, ತಲೆಯಲ್ಲೂ ಕುಂತಿರೋದು. ಮಾನವನಾಗಿ ಹುಟ್ಟಿದ ಮೇಲೆ ಏನು ಎನ್ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನು ಎನ್ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ. ನೋಡಿ ಇದೇ ಜೋಗದ ಗುಂಡಿ, ನಾನು ಇದೇ ಫಸ್ಟ್ ನೋಡ್ತಾ ಇರೋದು. ಬೈಕ್ ಇಲ್ಲಿ ತಗೋಬರ್ಬೋದಾ ಇಲ್ವ ಅಂತ ಗೊತ್ತಿಲ್ಲ, ಹೋಗಿ ನಿಲ್ಲಿಸ್ಬಿಟ್ಟು ನಿಂತ್ಕೊಂಡು ನೋಡೋಣ ಗುರು. ನಾವು
ಬೈಕ್ ಎಲ್ಲಿ ನಿಲ್ಲಿಸ್ಬೋದು? ಎಲ್ಲಂದ್ರಲ್ಲಿ ನಿಲ್ಲಿಸ್ಬೋದಾ? ಕಾಮಗಾರಿ ನಡೀತೈತೆ ಗುರು, ಏನು ನಡೀತೈತೋ ಗೊತ್ತಿಲ್ಲ. ಚೆನ್ನಾಗಂತೂ ಈಗ ಅಕ್ಕಪಕ್ಕ ಇಲ್ಲ. ನೀರು ಕಡಿಮೆ ಇದೆ ಅಂತ ಹೇಳಿದರು, ಆದರೂ ಬಂದೆ. ನೀವು ಯಾರಾದರೂ ಈ ಟೈಮ್ನಲ್ಲಿ ಜೋಗ್ ಫಾಲ್ಸ್ ನೋಡೋಕ್ಕೆ ಬರ್ತೀನಿ ಅಂದರೆ ಸ್ವಲ್ಪ ನಿಮಗೆ ನಿರಾಸೆ ಆಗ್ಬೋದು, ನಿರಾಸೆ ಉಂಟಾಗ್ಬೋದು, ಗೊತ್ತಿಲ್ಲ. ನೀರು ಕಡಿಮೆ ಇದೆ ಒಂದು, ಪ್ಲಸ್ ಧೂಳು, ಆ್ಯಂಬಿಯನ್ಸ್ ಕರೆಕ್ಟಾಗಿಲ್ಲ, ಇಲ್ಲೆಲ್ಲ ಏನೋ ಕಾಮಗಾರಿ ನಡೀತದೆ, ಕನ್ಸ್ಟ್ರಕ್ಷನ್ ವರ್ಕು, ಇವೆಲ್ಲ ಕಾರಣಗಳಿಂದ ಇವಾಗ ಬಂದರೆ ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ನೀರು ಯಾವಾಗ ಜಾಸ್ತಿ ಬರುತ್ತೆ ಅವಾಗ ಬನ್ನಿ, ಆವಾಗ ಏನೇ ಧೂಳಿದ್ರೂ ನಿಮ್ಗೆ ಇಷ್ಟ ಆಗುತ್ತೆ. ಓಕೆ, ಬಂದಿದ್ದೀನಿ ಅಂತ ಒಂದೆರಡು ನಿಮಿಷ ಕೂತ್ಕೊಂಡೋಗ್ಬಿಡ್ತೀನಿ ರೀ. ಜೋಗ್ ಫಾಲ್ಸ್ ನೋಡಿದ್ದಾ ಇತ್ತು. ಜೋಗ್ ಫಾಲ್ಸ್ ನೋಡಿದ್ದಾಯ್ತು, ನಮ್ಮ ಮುಂದಿನ ಪಯಣ ಗೊತ್ತಿಲ್ಲ ನನಗೆ. ಒಂದು ಮನಸ್ಸು ಮುರುಡೇಶ್ವರ ಕಡೆ ಹೋಗು ಅನ್ನತ್ತೆ, ಒಂದು ಮನಸ್ಸು ಗೋಕರ್ಣ ಕಡೆ ಹೋಗು ಅನ್ನತ್ತೆ. ಗೋಕರ್ಣಗೆ ಹೋಗಿದ್ದು ಮುರುಡೇಶ್ವರಕ್ಕೆ ಹೋಗು ಅನ್ನತ್ತೆ. ಎಲ್ಲಿಗೆ ಹೋಗಬೇಕು ಅಂತ ನಾನು ಡಿಸೈಡ್ ಮಾಡ್ತೀನಿ, ಹತ್ತತ್ರ ಹೋದಾಗ ಕ್ಯಾಮ್ರಾ ಆನ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಗೋಕರ್ಣ ಹೋದರೆ ಮುರುಡೇಶ್ವರ ಹೋಗೋದು ಫಿಕ್ಸು, ಮುರುಡೇಶ್ವರ ಹೋದರೆ ಬೇರೆ ಕಡೆ ರೂಟ್ ಹೋಗ್ತೀನಿ. ಈ ರೀತಿ ಇದೆ ಪ್ಲ್ಯಾನು, ನೋಡೋಣ ಬನ್ನಿ. ಹೋಗೋಣ ಜೋಗ್ ಫಾಲ್ಸ್ಗೆ. ಇನ್ನೊಂದು ಸಲ ಬಂದಾಗ ನೀರು ತುಂಬಿ ತೊಳಗ್ತಿರಲಿ, ಮಳೆಗಾಲದಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಮುಂದಿನ ವಿಡಿಯೋನ ಎಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತೀನಿ. ಸಿಗೋಣ.